ಹಾಯ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಅಮರ್ಸ್ ಕ್ಲಾಸಸ್ಗೆ ಎಲ್ರಿಗೂ ಸ್ವಾಗತ. ನಾನು ಅಮರೇಶ್ ಪೊತ್ನಾಳ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 15 ಕರೆಂಟ್ ಇವೆಂಟ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದರೆ ನೋಡಿ, SDA FDA ಇನ್ನೇನು ಹತ್ತಿರದಲ್ಲೇ ಇದ್ದಾವೆ, KS ಮೇನ್ಸ್ ಇದ್ದಾವೆ, ACF ಇದೆ ಅಥವಾ ಇನ್ನಿತರ ಪರೀಕ್ಷೆಗಳು ಇರೋದ್ರಿಂದ ಈವನ್ KSRP ಕೂಡ ಭಾಳ ಹತ್ತಿರದಲ್ಲಿದೆ. ಸೊ ಹಾಗಾಗಿ ಈ ನವೆಂಬರಲ್ಲಿ ನಡೆದಿರ್ತಕ್ಕಂಥ ಕರೆಂಟ್ ಇವೆಂಟ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು 15 ಪ್ರಮುಖ ಪ್ರಚಲಿತ ಘಟನೆಗಳನ್ನು, 15 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಇವೆಂಟ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಯಾವ ಸರವು 15 ಕರೆಂಟ್ ಇವೆಂಟ್ಸು ಏನು ಇಂಪಾರ್ಟೆಂಟ್ ಇದ್ದಾವೆ ಇದರಲ್ಲಿ ಅನ್ನೋದಾದರೆ, ಒಂದು ನೋಡಿ, DRDO ಏನು ಮಾಡಿದ್ದಾರೆ, MBRL ಅಂದರೆ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚಿಂಗ್ ಸಿಸ್ಟಮ್ನ ಟೆಸ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಭಾಳ ಇಂಪಾರ್ಟೆಂಟ್ ಆಗ್ಬೋದು. ಮತ್ತು ಕೋವಿಡ್ ಲಾಕ್ಡೌನ್ ನಂತರ ಇಸ್ರೋದವರು ಈಗ ಮತ್ತೆ ಉಪಗ್ರಹ ಉಡಾವಣೆ ಆಕ್ಟಿವಿಟೀಸ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ರೀಸೆಂಟಾಗಿ ಒಂದು ಉಪಗ್ರಹ ಉಡಾವಣೆಯನ್ನು ಮಾಡಿದ್ದಾರೆ. ಅದು ಯಾವ ಉಪಗ್ರಹ ಮತ್ತು ಅದನ್ನು ಯಾವ ಒಂದು ಉಪಗ್ರಹ ಉಡಾವಣಾ ವಾಹನದ ಮೂಲಕ ಉಡಾವಣೆಯನ್ನು ಮಾಡಿದ್ರು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಅಮೆರಿಕಾದಲ್ಲಿ ಒಂದು ಚುನಾವಣೆ ನಡೀತು, ಅಧ್ಯಕ್ಷೀಯ ಮತ್ತು ಉಪಾಧ್ಯಕ್ಷೀಯ ಚುನಾವಣೆ. ಅದರಲ್ಲಿ ಯಾರು ಗೆದ್ದರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಭಾರತೀಯ ಮೂಲದವರು ಇರೋದ್ರಿಂದ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಭಾರತೀಯ ಸೇನೆ ಏನು ಮಾಡಿದೆ, ವಾಟ್ಸಪ್ ಥರದ ಒಂದು ಮೆಸೇಜಿಂಗ್ ಅಪ್ಲಿಕೇಶನನ್ನು ಎಕ್ಸ್ಕ್ಲೂಸಿವ್ಲಿ ಫಾರ್ ಭಾರತೀಯ ಸೇನೆಗೆ ಡೆವಲಪ್ ಮಾಡಿದೆ. ಅದು ಯಾವುದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಇಸ್ರೋ ಮತ್ತು ನಾಸಾ ಸೇರಿ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ, ಅದರ ಹೆಸರು ನಿಸಾರ್ ಅಂತ. ಅದರ ವಿಶೇಷತೆಯನ್ನು ಕೂಡ ನೋಡ್ತಾ ಹೋಗ್ತೀವಿ. ಮತ್ತು ವಿಶ್ವಸಂಸ್ಥೆಯ ಸಲಹಾ ಸಮಿತಿಗೆ ಭಾರತೀಯರು ಆಯ್ಕೆ ಆಗಿದ್ದಾರೆ, ಅವರು ಯಾರು ಅನ್ನೋದನ್ನು, ಈ ಪ್ರಶ್ನೆಗಳ ಜೊತೆಗೆ ಇನ್ನಷ್ಟು ಪ್ರಶ್ನೆಗಳನ್ನು ಸೇರಿಸಿ 15 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನವೆಂಬರ್ 2020 ಮೊದಲನೇ ವಾರದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಹಾಗಾದರೆ ಬನ್ನಿ, ಯಾವುವು 15 ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ. ಓಕೆ, ಸೊ ಲೆಟ್ಸ್ ಮೂವ್ ಆನ್. ನೋಡಿ, ನವೆಂಬರ್ 2020 ಪ್ರಮುಖ ಪ್ರಚಲಿತ ಘಟನೆಗಳು week 1 ಆಗುತ್ತೆ. ಸೊ ಇದೇ ರೀತಿಯಾಗಿ week 2 week 3 week 4 ಕೂಡ ನೋಡೋಣ. ಓಕೆ, ಸೊ ಇಲ್ಲಿ ನನ್ನ ಒಂದು ಇಂಟ್ರೊಡಕ್ಷನ್ ಇದೆ. ಸೊ ಲೆಟ್ಸ್ ಮೂವ್ ಆನ್. ನೋಡಿ, 2019 ಜುಲೈಯಿಂದ ನವೆಂಬರ್ 2020 ಎಲ್ಲ ಕರೆಂಟ್ ಇವೆಂಟ್ಸ್ ಇದ್ದಾವೆ. ಸೊ ಪ್ರತಿ ವಾರ ಪ್ರತಿ ತಿಂಗಳು ಕೂಡ ನಾವು ಸಂಖ್ಯೆಗಳನ್ನು ಅಂದರೆ ಕ್ವಶನ್ಸನ್ನು ಜಾಸ್ತಿ ಮಾಡ್ತಾ ಬರ್ತಾ ಇದ್ದೀವಿ. ಓಕೆ, ಸೊ ಅಮರ್ ಸ್ಟ್ರಾಟಜಿ ಫಾರ್ STA FDAದಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ, ಇವೆಲ್ಲನೂ ನೋಡ್ಕೋಬೇಕಂತ. ಭಾಳಷ್ಟು ಜನ ನಾವು 1 ಇಯರ್ದು ಓದ್ತೀವಿ ಸರ್, 6 ಮಂತ್ ಓದ್ತೀವಿ ಅಂತ ಇದ್ದಾರೆ. ಕರೆಂಟ್ ಇವೆಂಟ್ಸು ಅದು ನಿಮಗೆ ಬಿಟ್ಟಿದ್ದು. ಸೊ ನಾನು ಜನರಲ್ ಆಗಿ ರೆಫರ್ ಮಾಡ್ತಕ್ಕಂಥದ್ದು ಒಂದು 18 ಮಂತ್ಸ್ ಆದರೂ ಓದಿರಬೇಕಂತ. ಸೊ ಅದರಲ್ಲಿ ಈ ಅವಾರ್ಡ್ಸು, ನೊಬೆಲ್ ಅವಾರ್ಡ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಅವಾರ್ಡ್ಗಳು ರೀಸೆಂಟ್ ಯಾವ ಬಂದಿದ್ದಾವೆ ಅವುಗಳು ನೋಡಬೇಕಾಗುತ್ತೆ. ಮತ್ತು ಈ ಘಟನೆಗಳು ಇರ್ತವೆ, ಸಪೋಸ್ ಈಗ ಮೇಕೆದಾಟು ಯೋಜನೆ ಇರುತ್ತೆ ಅಥವಾ ಕಸ್ತೂರಿ ರಂಗನ್ ವರದಿ ಜಾರಿ ಏನು ಮಾಡ್ತಾ ಇದ್ದಾರೆ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಅವುಗಳನ್ನ ಹಿಂದಿನಿಂದನೂ ನಾವು ನೋಡ್ಕೊಂಬಂದಿರಬೇಕಾಗಿತ್ತು. ಆವಾಗ ನಮ್ಮಲ್ಲಿ ಒಂದಷ್ಟು ನಾಲೆಜ್ ಬೆಳೆದಿರುತ್ತೆ, ಒಂದು ಸಿಂಕ್ ಆಗಿರುತ್ತೆ. ಸೊ ಆಗ ಈಗ ಏನು ಕ್ವಶನ್ ಕೇಳ್ತಾರೆ ಅದ್ರ ಮೇಲೆ ಆನ್ಸರ್ ಮಾಡ್ಬೋದು. ಸೊ ನಾವು ಸ್ಟ್ರಾಟಜಿ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಹಾಗಾಗಿ ಸೊ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕರೆಂಟ್ ಇವೆಂಟ್ಸ್ಗಳನ್ನು ನೋಡ್ತಾ ಹೋಗಿ. ಓಕೆ, ಸೊ ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವೆಂಬರ್ 2020 week 1 15 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕರೆಂಟ್ ಇವೆಂಟ್ಸ್ನ ನೋಡ್ತಾ ಹೋಗ್ತೀವಿ. ಈ ಎಲ್ಲ ವಿಡಿಯೋಗಳು ಪ್ಲೇಲಿಸ್ಟಲ್ಲಿದ್ದಾವೆ, ಹೋಗಿ ನೋಡ್ಬೋದು. ಆ ಪ್ಲೇಲಿಸ್ಟ್ನ ಲಿಂಕ್ ನಿಲ್ಬೇಕಾದ್ರೆ ಕೊಟ್ಟಿರ್ತೀನಿ ಐಕಾನಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಬೇಕಾದರೂ ನೋಡ್ಬೋದು. ಓಕೆ, ಹಾಂ. ಸೊ ಹಾಗಾದರೆ ಈ ನವೆಂಬರ್ 2020 ಮೊದಲನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಕ್ವಶನ್ನು, ಕ್ವಶನ್ 1. ಇತ್ತೀಚೆಗೆ ನಿಧನರಾದ 7 ಬಾಂಡ್ ಚಿತ್ರಗಳಲ್ಲಿ ನಟಿಸಿ ಜೇಮ್ಸ್ ಬಾಂಡ್ ಎಂದೇ ಖ್ಯಾತರಾಗಿದ್ದ ಬ್ರಿಟಿಷ್ ನಟ ಯಾರು? ಸೊ ನಾವೆಲ್ಲ ಜೋಕ್ ಮಾಡ್ತಾ ಇರ್ತೀವಲ್ವ, ಬಾಂಡ್, ಜೇಮ್ಸ್ ಬಾಂಡ್ ಅಂತ. ಸೊ ಆಕ್ಚುವಲ್ ಜೇಮ್ಸ್ ಬಾಂಡ್ ಮೂವಿಲಿ ಹೀರೋ ಆಗಿ ಆ ಒಂದು ಫೇಮಸ್ ಆಗಿರ್ತಕ್ಕಂಥವ್ರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗುತ್ತೆ. ಮತ್ತು ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ, ಅವ್ರು ಯಾರು ಅನ್ನೋದನ್ನು ನೋಡೋಣ. ಫೈಂಡ್ ದ ಲೆಜೆಂಡ್ರಿ ಬ್ರಿಟಿಷ್ ಆಕ್ಟರ್ ಸ್ಟಾರ್ಡ್ ಇನ್ 7 ಬಾಂಡ್ ಫಿಲ್ಮ್ಸ್ ಡೈಡ್ ರೀಸೆಂಟ್ಲಿ ಅಂತ. ಯಾರವರು? ಶಾನ್ ಕ್ಯಾನರಿಯಾ ಅಥವಾ ರೋಜರ್ ಮೂರೆ, ಪಿಯರ್ಸ್ ಬ್ರೋಸ್ನನ್, ಡೇನಿಯಲ್ ಕ್ರೇಗ್? ಅಂದರೆ ಸರಿಯಾದ ಉತ್ತರ ಶಾನ್ ಕ್ಯಾನರಿ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರು ಆ್ಯಕ್ಚುಲಿ ಜೇಮ್ಸ್ ಬಾಂಡ್ ಮೂವಿಲಿ ಆ್ಯಕ್ಟ್ ಮಾಡಿರ್ತಕ್ಕಂಥವ್ರು, ಜೇಮ್ಸ್ ಬಾಂಡ್ ಅಂತಲೇ ಖ್ಯಾತರಾಗಿದ್ದರು. ಈಗ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಓಕೆ, ಇಲ್ಲಿ ನೋಡಿ, ಪಾತ್ರ ಮುಗಿಸಿದ ಜೇಮ್ಸ್ ಬಾಂಡ್, ಹಾಲಿವುಡ್ನ ಬೆರಗಿನ ನಟ ಶಾನ್ ಕ್ಯಾನರಿ ಇನ್ನಿಲ್ಲ. ಓಕೆ, ಇವರು ಹಾಲಿವುಡ್ನ ನಟ ಮತ್ತು ಬ್ರಿಟಿಷ್ ನಟ. ಓಕೆ, ಸೊ ಇವ್ರು ನೋಡಿ, ಇವರು ಇಂಗ್ಲೆಂಡಿನ ಪ್ರತಿಷ್ಠಿತ ಸರ್ ಪದವಿ ಕೂಡ ಇವ್ರಿಗೆ ಕೊಟ್ಟಿದ್ರು ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಇವರು ಇಲ್ಲೊಂದು ವಿಶೇಷ ಏನಂದರೆ, ಇವರು ಜೇಮ್ಸ್ ಬಾಂಡ್ ಮೂವಿಲಿ ಅಷ್ಟೆಲ್ಲ ಒಳ್ಳೆ ನಟನೆಯನ್ನು ಮಾಡಿದ್ರೆ ಅವ್ರಿಗೆ ಆಸ್ಕರ್ ಮೂವಿ ಬರಲಿಲ್ಲ. ಬಟ್ ನಂತರ ದಿ ಅನ್ಟಚಬಲ್, ನೋಡಿ, 1988 ದಿ ಅನ್ಟಚಬಲ್ ಅಂತಕ್ಕಂಥ ಮೂವಿಯ ಪೋಷಕ ನಟನಾಗಿ ಮನೋಜ್ಞ ಅಭಿನಯ ನೀಡಿದ್ದಕ್ಕಾಗಿ ಅವರಿಗೆ ಆ ವರ್ಷ ಪ್ರಕಟಗೊಂಡ ಏಕೈಕ ಆಸ್ಕರ್ ಅವಾರ್ಡು ಇವರ ಮುಡಿಗೇರಿತ್ತು ಅಂತಕ್ಕಂಥದ್ದು.
ಓಕೆ ಇದು ಕೂಡ ಗಮನಿಸಬೇಕು ಅಂದರೆ ಅವರು ಭಾಳಷ್ಟು ಜೇಮ್ಸ್ ಬಾಂಡ್ ಮೂವೀಸ್ಗೆ ಒಂದು ಲಿಮಿಟೆಡ್ ಆಗಿಬಿಟ್ಟಿದ್ರು ಅಂತ ಸೊ ನಂತರ ಏನು ಮಾಡ್ತಾರೆ ಅದರಿಂದ ಹೊರಗೆ ಬಂದು ಆ ಇಮೇಜಿಂದ ಬೇರೆ ಬೇರೆ ಮೂವೀಸಲ್ಲೂ ಕೂಡ ಆ್ಯಕ್ಟ್ ಮಾಡಿ ಭಾಳ ಫೇಮಸ್ ಕೂಡ ಆಗ್ತಾರೆ ಓಕೆ ಸೊ ಅವರು ಈಗ ಇಲ್ಲ ಅಂತ ಓಕೆ ನೋಡಿ ಲೆಜೆಂಡ್ರಿ 007 ಶಾನ್ ಕ್ಯಾನರಿ ಟೇಕ್ಸ್ ಎ ಲಾಸ್ಟ್ ಬೋ ಅಂತ ಓಕೆ ಸೊ ಇಲ್ಲಿ ಇನ್ನೊಂದು ವಿಶೇಷ ಇವರು ಶಾನ್ ಕ್ಯಾನರಿ ದ ಫಸ್ಟ್ ಬಾಂಡ್ ಅಂತ ಕರಿಬೋದು ಇವರು ಡೇನಿಯಲ್ ಕ್ರೇಗು ಇವಾಗ ಬಾಂಡ್ ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತಕ್ಕಂಥವ್ರು ಪ್ರೆಸೆಂಟ್ ಬಾಂಡ್ ಅಂತ ಕರಿಬೋದು ಶಾನ್ ಕ್ಯಾನರಿ ಈ ಕಡೆ ಇವರು ಡೇನಿಯಲ್ ಕ್ರೇಗ್ ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕರ್ನಾಟಕ ಸರ್ಕಾರವು ರಾಜ್ಯದ ಕ್ರೀಡಾ ಸಾಧಕರಿಗೆ ನೀಡುವ ಏಕಲವ್ಯ ಪ್ರಶಸ್ತಿಯ ಬಹುಮಾನ ಮೊತ್ತವೆಷ್ಟು ಅಂತ ಓಕೆ ಅಂದರೆ ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದ ಕ್ರೀಡಾ ಸಾಧಕರಿಗೆ ಏಕಲವ್ಯ ಪ್ರಶಸ್ತಿಯನ್ನು ಕೊಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಮೊದಲನೇ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ನೆಕ್ಸ್ಟು ಅದರ ಒಂದು ಬಹುಮಾನ ಮೊತ್ತ ಎಷ್ಟು ಅಂತ ಓಕೆ ಹೌ ಮಚ್ ಪ್ರೈಸ್ ಮನಿ ಈಸ್ ಗಿವನ್ ಟು ದ ಅವಾರ್ಡೀಸ್ ಆಫ್ ಏಕಲವ್ಯ ಅವಾರ್ಡ್ ಗಿವನ್ ಬೈ ದ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಸೊ ಎಷ್ಟು ಒಂದು ಬಹುಮಾನ ಮೊತ್ತ ಕೊಡ್ತಾರೆ ಅಂದರೆ 50,000 ರೂಪಾಯಿನ 100,000 700,000  300,000 ಅಂದರೆ ಸರಿಯಾದ ಉತ್ತರ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರಿಗೆ 200,000 ರೂಪಾಯಿಗಳನ್ನು ಕೊಡ್ತಾರೆ ಓಕೆ ಇಲ್ಲಿ ನೋಡಿ 31 ಸಾಧಕರಿಗೆ ಏಕಲವ್ಯ 27 ಮಂದಿಗೆ ಕ್ರೀಡಾರತ್ನ 6 ಮಂದಿಗೆ ಜೀವಮಾನದ ಸಾಧನೆ ಪ್ರಶಸ್ತಿ ಮತ್ತು 5 ಸಂಸ್ಥೆಗಳಿಗೆ ಕ್ರೀಡಾ ಪೋಷಕ ಗೌರವವನ್ನು ಕೊಟ್ಟಿದ್ದಾರೆ ಓಕೆ ಸೊ ಆ್ಯಕ್ಚುಲಿ ಇಲ್ಲಿ ಹೇಳ್ಬೇಕಂದ್ರೆ ಕಳೆದ 3 ವರ್ಷಗಳಿಂದನೂ ಈ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಆ 3 ವರ್ಷದ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ನೋಡಿ 2017 2018 ಮತ್ತು 2019 ಸಾಲಿನ ಏಕಲವ್ಯ ಪ್ರಶಸ್ತಿ ಮತ್ತು ಇನ್ನಿತರ ಕ್ರೀಡಾರತ್ನ ಜೀವಮಾನ ಸಾಧನೆ ಮತ್ತು ಕ್ರೀಡಾ ಪೋಷಕ ಪ್ರಶಸ್ತಿಗಳನ್ನು ಈಗ ಅನೌನ್ಸ್ ಮಾಡಿದೆ ಕರ್ನಾಟಕ ರಾಜ್ಯ ಸರ್ಕಾರ ಸೊ ಇದರಲ್ಲಿ ಫೇಮಸ್ ಆಗಿರ್ತಕ್ಕಂಥವ್ರನ್ನ ಒಂದು 2 ಹೆಸರು ಹೇಳೋದಾದರೆ ಕ್ರಿಕೆಟಲ್ಲಿ ನೋಡಿ KL ರಾಹುಲ್ ಅವರು ಮತ್ತು ಮಯಾಂಕ್ ಅಗ್ರವಾಲ್ ಅವರು ಕೂಡ ಈ ಒಂದು ಏಕಲವ್ಯ ಪ್ರಶಸ್ತಿ ಪಡೆದುಕೊಂಡವರಲ್ಲಿ ಸೇರಿದ್ದಾರೆ ಇನ್ನು ಮೊತ್ತ ಎಷ್ಟನ್ನೋದಾದರೆ ಸೊ ಇಲ್ಲಿ ಇನ್ನೊಂದು ಕಂಬಳವೀರ ಶ್ರೀನಿವಾಸ್ ಗೌಡ ಅಲ್ವಾ ನೋಡಿ ಹುಸೇನ್ ಬೋಲ್ಟ್ ಅವರಿಗೆ ಕಂಪೇರ್ ಮಾಡ್ತಾ ಇದ್ರು ಶ್ರೀನಿವಾಸ್ ಗೌಡ ಅವ್ರನ್ನ ಸಹಿತ ಈ ಒಂದು ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಿದ್ದಾರೆ ಓಕೆ ಇಲ್ಲಿ ಬಹುಮಾನ ಮೊತ್ತ ನೋಡಿ ಏಕಲವ್ಯ ಪ್ರಶಸ್ತಿ 700,000 ಜೀವಮಾನ ಸಾಧನೆ 1.1 ಲ್ಯಾಕ್ ಮತ್ತು ಕ್ರೀಡಾ ಪೋಷಕ 500,000 ರೂಪಾಯಿ ನೆನ್ಪಿಡ್ಬೇಕು ಕ್ರೀಡಾ ಪೋಷಕ 5 ಲ್ಯಾಕ್ ರುಪೀಸ್ ಓಕೆ ನೆಕ್ಸ್ಟ್ 3ನೇ ಪ್ರಶ್ನೆ ತುಂಗಭದ್ರ ಜಲಾಶಯಕ್ಕೆ ಸಮಾನಾಂತರವಾಗಿ ನಿರ್ಮಿಸುತ್ತಿರುವ ಕೊಪ್ಪಳ ಜಿಲ್ಲೆಯ ನವಲಿ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಯಾವ ರಾಜ್ಯವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ನೋಡಿ ನವಲಿ ಸಮಾನಾಂತರ ಜಲಾಶಯ ಯಾವ ಜಲಾಶಯಕ್ಕೆ ಸಮಾನಾಂತರವಾಗಿದೆ ಅಂತ ನೋಡಿದ್ವಿ ಜೊತೆಗೆ ಅದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತಲೂ ಡಿಸ್ಕಸ್ ಮಾಡಿದ್ವಿ ಸೊ ಜೊತೆಗೀಗೆ ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ ಅಲ್ವಾ ನೋಡಿ ಇದೇ ಹೇಳ್ತಾ ಇರೋದು ಇಂದಿನಿಂದ ಕರೆಂಟ್ ಇವೆಂಟ್ಸ್ ಓದ್ತಾ ಬಂದರೆ ಸೊ ಏನು ಅಡ್ವಾಂಟೇಜ್ ಅಂದರೆ ಈ ಅಡ್ವಾಂಟೇಜ್ ಆಗುತ್ತೆ ಹಾಗಾದರೆ ಯಾವ ರಾಜ್ಯ ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದೆ ಅಂದರೆ ತೆಲಂಗಾಣ ಕೇರಳ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಅಂದರೆ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಈಸ್ ಅಪೋಸಿಂಗ್ ದ ಕನ್ಸ್ಟ್ರಕ್ಷನ್ ಆಫ್ ಪ್ಯಾರಲಲ್ ಡ್ಯಾಮ್ ಟು ದ ತುಂಗಭದ್ರಾ ಡ್ಯಾಮ್ ಇನ್ ನವಲಿ ಕೊಪ್ಪಳ ಡಿಸ್ಟಿಕ್ ಅಂದರೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶವು ನಮ್ಮ ತುಂಗಭದ್ರ ಜಲಾಶಯಕ್ಕೆ ಸಮಾನಾಂತರವಾಗಿ ಕೊಪ್ಪಳ ಜಿಲ್ಲೆಯ ನವಲಿಯಲ್ಲಿ ನಾವು ಸಮಾನಾಂತರ ಜಲಾಶಯವನ್ನು ನಿರ್ಮಾಣ ಮಾಡ್ತಾ ಇದ್ದೀವೋ ಆ ನಿರ್ಮಾಣಕ್ಕೆ ಈಗ ಆ ಒಂದು ಜಲಾಶಯದ ಒಂದು ಪ್ರಾಜೆಕ್ಟ್ ಏನು ಮಾಡ್ತಾ ಇದೀವೋ ಆ ಪ್ರಾಜೆಕ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಆಂಧ್ರ ಪ್ರದೇಶ ಓಕೆ ಇಲ್ಲಿ ನೋಡಿ ನವಲಿ ಸಮಾನಾಂತರ ಜಲಾಶಯಕ್ಕೆ ಆಂಧ್ರ ವಿರೋಧ ತುಂಗಭದ್ರಾ ಅಣೆಕಟ್ಟೆಯ ನೀರಿನ ಸದ್ಬಳಕೆಯ ಮಹತ್ವಾಕಾಂಕ್ಷಿ ಯೋಜನೆಗೆ ಹಿನ್ನಡೆ ಆಗ್ತಾ ಇದೆ ಅಂತ ಸೊ ಹಾಗಾದರೆ ಈ ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು ಕೆಪಾಸಿಟಿ ಎಷ್ಟಿದೆ ಅಂದರೆ 133 TMC ಅಡಿ ನೀರು ಸಂಗ್ರಹಣಾ ಸಾಮರ್ಥ್ಯವಿದೆ 133 TMC ಫೀಟ್ ಓಕೆ ಆದರೆ ಇದರಲ್ಲಿ ಸುಮಾರು 33 ಫೀಟು ಅಂದರೆ ಈಗ ಕೇವಲ 100 ಫೀಟ್ TMC ಕೆಪಬಿಲಿಟಿ ಮಾತ್ರ ಸ್ಟೋರೇಜ್ ಕೆಪಬಿಲಿಟಿ ಇದೆ ಯಾವುದು ತುಂಗಭದ್ರಾ ಜಲಾಶಯದ್ದು ಯಾಕಂದರೆ 33 ಫೀಟು TMC ಫೀಟು ಹೂಳು ತುಂಬಿಕೊಂಡಿದೆ ಅಂತಕ್ಕಂಥದ್ದು ಸೊ ಅದಕ್ಕೋಸ್ಕರ ಈ ಆಲ್ಮೋಸ್ಟ್ 30-33 TMC ಫೀಟ್ ನೀರನ್ನು ಸಂಗ್ರಹಣಾ ಸಾಮರ್ಥ್ಯವನ್ನು ನವಲಿಯಲ್ಲಿ ಒಂದು ಪ್ಯಾರಲಲ್ ಡ್ಯಾಮನ್ನು ಒಂದು ಸಮಾನಾಂತರ ಜಲಾಶಯವನ್ನು ನಿರ್ಮಾಣ ಮಾಡಿ ಅಲ್ಲಿ ನೀರನ್ನ ಎಕ್ಸ್ಟ್ರಾ ಸ್ಟೋರ್ ಮಾಡ್ಬೋದು ಯಾಕಂದರೆ ಈ 33 TMC ಫೀಟ್ ಹೂಳನ್ನು ತೆಗೆಯೋದು ಒಂದೇ ಜೊತೆಗೆ ಈ ನವಲಿ ಹತ್ರ ಸಮಾನಾಂತರ ಜಲಾಶಯವನ್ನು ಮಾಡೋದೆ ಬೆಟ್ರು ಅಂತಕ್ಕಂಥದ್ದು ಒಂದು ಆಲ್ರೆಡಿ ರಿಸರ್ಚಿಂದ ಗೊತ್ತಾಗಿರ್ತಕ್ಕಂಥದ್ದು ಓಕೆ ಸೊ ಅದಕ್ಕೋಸ್ಕರ 6,000 ಕೋಟಿ ಅನುದಾನವನ್ನು ಕೂಡ ಸರ್ಕಾರ ಘೋಷಣೆಯನ್ನು ಮಾಡಿತ್ತು 20 ಕೋಟಿ ರೂಪಾಯಿಗಳ ಒಂದು ಬಜೆಟಲ್ಲಿ ಮೀಸಲು ಕೂಡ ಇಟ್ಟಿತ್ತು ಯಾವುದಕ್ಕಂದರೆ ವಿಸ್ತೃತ ಯೋಜನಾ ವರದಿಯನ್ನು DPRನ್ನು ತಯಾರು ಮಾಡೋದಕ್ಕೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ನ
ಒಂದು ತಯಾರು ಮಾಡೋದಕ್ಕೆ 20 ಕೋಟಿ ರೂಪಾಯಿನ ಬಜೆಟಲ್ಲಿ ಮೀಸಲು ಕೂಡ ಮಾಡಿದ್ರು. ಓಕೆ, ಆದರೆ ಇದಕ್ಕೆ ಆಂಧ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾದರೆ ಒಟ್ಟು 220-230 TMC ಫೀಟ್ ನೀರು ಸಿಗುತ್ತೆ ಈ ಒಂದು ತುಂಗಭದ್ರ ಜಲಾಶಯದಲ್ಲಿ. ಅದರಲ್ಲಿ ಕರ್ನಾಟಕಕ್ಕೆ 151 TMC ಫೀಟು ಮತ್ತು ಆಂಧ್ರ ಪ್ರದೇಶಕ್ಕೆ 79 TMC ನೀರನ್ನು ಹರಿಬಿಡಬೇಕು ಅಂತ ಈಗ ಆಲ್ರೆಡಿ ಡಿಸೈಡ್ ಆಗಿದೆ ಅಲ್ವಾ. ಸೊ ಆದರೆ ಇಲ್ಲೇನಾಗ್ತಾ ಇದೆ ಅಂದರೆ ಕರ್ನಾಟಕದವರು ನಿಮಗೆ ಆಂಧ್ರಕ್ಕೆ ಏನು ಹೇಳ್ತಾ ಇದೆ, 79 TMC ಫೀಟ್ ನೀರನ್ನ ಬಿಟ್ಟರೆ ಆಯ್ತಲ್ವಾ, ಸೊ ನಾವು ನವಲಿ ಹತ್ರ ಸಮಾನಾಂತರ ಜಲಾಶಯವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕಂದರೆ ಅವ್ರಿಗೆ ಹೆಚ್ಚಿನ ನೀರು ಸಿಗುತ್ತೆ, ಇದು ಹೂಳು ತುಂಬಿಕೊಂಡಷ್ಟು ಹೆಚ್ಚಿನ ನೀರು ಹರಿದು ಹೋಗುತ್ತೆ ಅಂತಕ್ಕಂಥದ್ದು ಅವರ ಒಂದು ಪ್ಲಾನ್ ಆಗಿದೆ ಅಂತಕ್ಕಂಥದ್ದು. ಓಕೆ, ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಇಲ್ಲಿ ನೋಡಿ, ಆಲ್ರೆಡಿ DPR ಒಪ್ಪಿಗೆಯನ್ನು ಕೂಡ ಕೊಟ್ಟಿತ್ತು ಕರ್ನಾಟಕ ಸರ್ಕಾರ, ಬಟ್ ಈಗೇನಾಗುತ್ತೆ ಮುಂದೆ ಏನಾಗುತ್ತೆ ನೋಡಬೇಕು. ಓಕೆ, ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಮುಚ್ಚಲ್ಪಟ್ಟ ವಿಶ್ವದ ಅತಿದೊಡ್ಡ ಪಿಂಕ್ ಡೈಮಂಡ್ ಗಣಿ ಆರ್ಗೈಲ್ ಯಾವ ದೇಶದಲ್ಲಿದೆ? ಅಂದರೆ ಪ್ರಪಂಚದಲ್ಲಿ ಅತಿದೊಡ್ಡ ಪಿಂಕ್ ಡೈಮಂಡ್, ಇಲ್ಲಿ ಬರೀ ಡೈಮಂಡ್ ಗಣಿ ಅಲ್ಲ, ಪಿಂಕ್ ಡೈಮಂಡ್ ಗಣಿ ಆರ್ಗೈಲ್ ಅಂತಕ್ಕಂಥದ್ದು ಅದು ಯಾವ ದೇಶದಲ್ಲಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಅದು ಇತ್ತೀಚೆಗೆ ಮುಚ್ಚಲ್ಪಟ್ಟಿದೆ ಅಂತ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಲಾರ್ಜೆಸ್ಟ್ ಪಿಂಕ್ ಡೈಮಂಡ್ ಮೈನ್ ಆರ್ಗೈಲ್ ಡೈಮಂಡ್ ಈಸ್ ಲೊಕೇಟೆಡ್, ವಿಚ್ ಇಸ್ ರೀಸೆಂಟ್ಲಿ ಕ್ಲೋಸ್ಡ್ ಅಂತ. ಓಕೆ, ಸೊ ಅದು USAದಲ್ಲಿದೆಯಾ, ರಷ್ಯಾದಲ್ಲಿದೆಯಾ, ಸೌತ್ ಆಫ್ರಿಕಾದಲ್ಲಿದೆಯಾ, ಆಸ್ಟ್ರೇಲಿಯಾದಲ್ಲಿದೆಯಾ? ಅಂದರೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾದಲ್ಲಿದೆ. ಇತ್ತೀಚೆಗೆ ಮುಚ್ಚಲ್ಪಟ್ಟಿರ್ತಕ್ಕಂಥ ವಿಶ್ವದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಪಿಂಕ್ ಡೈಮಂಡ್ ಗಣಿ ಆರ್ಗೈಲ್. ಓಕೆ, ಇಲ್ಲಿ ನೋಡಿ, ಆರ್ಗೈಲ್ ಗಣಿ ಈಗ ಮುಚ್ಚಿದೆ, ಆಸ್ಟ್ರೇಲಿಯಾದಲ್ಲಿದೆ ಅಂತಕ್ಕಂಥದ್ದು. ಓಕೆ, ದ ಆರ್ಟ್ ಆಫ್ ಆರ್ಗೈಲ್ ಪಿಂಕ್ ಡೈಮಂಡ್ಸ್. ನೋಡಿ, ಪಿಂಕ್ ಡೈಮಂಡ್ಸ್ ಯಾವ ಥರ ಇದ್ದಾವೆ. ಹಾಗಾದರೆ ಈ ಪಿಂಕ್ ಡೈಮಂಡ್ ಅಲ್ಲದೆ ಜನರಲ್ ಆಗಿ ಕನ್ಸಿಡರ್ ಮಾಡಿದಾಗ ಯಾವ ಒಂದು ಗಣಿಯು, ಡೈಮಂಡ್ ಗಣಿಯು ಪ್ರಪಂಚದಲ್ಲಿ ಅತಿ ದೊಡ್ಡದಿದೆ ಅನ್ನೋದು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಬರ್ಬೋದು. ಅದಕ್ಕೋಸ್ಕರ ನೋಡಿ, ರಷ್ಯಾದಲ್ಲಿರ್ತಕ್ಕಂಥ ಐಕಲ್, ಐಕಲ್ ಮೀನ್ಸ್ ಫೇಮ್ ಅಂತ, ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಡೈಮಂಡ್ ಗಣಿಯಾಗುತ್ತೆ. ಎಲ್ಲಿದೆ ಅಂದರೆ ಈಸ್ಟ್ ರಷ್ಯಾದಲ್ಲಿ ಯಾಕುಟಿಯಾ ಅಂತಕ್ಕಂಥ ಪ್ರದೇಶದಲ್ಲಿದೆ, ಅದರ ಹೆಸರು ಐಕಲ್. ಓಕೆ, ಇಲ್ಲಿದೆ ನೋಡಿ, ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಡೈಮಂಡ್ ಗಣಿ. ಓಕೆ, ವಜ್ರದ ಗಣಿ. ನೆಕ್ಸ್ಟ್ 5ನೇ ಪ್ರಶ್ನೆ, ಕೆಳಗೆ ನೀಡಿರುವ ಯಾವ ಅಂಪೈರ್ ಏಕದಿನ ಮತ್ತು ಟೆಸ್ಟ್, ಅಂದರೆ 1 ಡೇ ಮತ್ತು ಟೆಸ್ಟ್ ಎರಡರಲ್ಲೂ, ಎರಡು ವಿಭಾಗಗಳಲ್ಲೂ ಅತಿ ಹೆಚ್ಚು ಪಂದ್ಯಗಳಲ್ಲಿ ಅಂಪೈರಿಂಗ್ ಮಾಡಿ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ? ನಾವೆಲ್ಲ ಕ್ರಿಕೆಟ್ ನೋಡ್ಬೇಕಾದ್ರೆ ಅಂಪೈರ್ಸ್ ಇರ್ತಾರಲ್ವ, ಆ ಅಂಪೈರು, ಒಬ್ಬ ಅಂಪೈರು 1ಡೇದಲ್ಲೂ ಮತ್ತು ಟೆಸ್ಟ್ ಎರಡರಲ್ಲೂ ಅತಿ ಹೆಚ್ಚು ಪಂದ್ಯಗಳಲ್ಲಿ ಅಂಪೈರಿಂಗನ್ನು ಮಾಡಿದ್ದಾರೆ, ಯಾರವರು? ಫೈಂಡ್ ದ ಅಂಪೈರ್ ಹೂ ಹ್ಯಾವ್ ಪರ್ಫಾರ್ಮ್ಡ್ ಎ ಅಂಪೈರಿಂಗ್ ಜಾಬ್ ಇನ್ ಮೋಸ್ಟ್ ನಂಬರ್ ಆಫ್ ODIs ಅಂಡ್ ಟೆಸ್ಟ್ಸ್. ಅಂದರೆ ಅಲಿಮ್ ದಾರ್, ರೂಡಿ ಕ್ವೇಡ್ಜನ್, ಸ್ಟೀವ್ ಬಕ್ನರ್, ಹಸನ್ ರಾಜ. ಅಂದರೆ ಸರಿಯಾದ ಉತ್ತರ ಅಲಿಮ್ ದಾರ್ ಅವರು ಈ ಒಂದು ವರ್ಲ್ಡ್ ರೆಕಾರ್ಡ್ನ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ನೋಡಿ, 210 ODIs ಅಲ್ಲಿ ಮತ್ತು 132 ಟೆಸ್ಟಲ್ಲಿ ಎರಡರಲ್ಲೂ ಒಂದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಅಂದರೆ ಒಂದು ದಿನದ ಏಕದಿನದ ಪಂದ್ಯ ಅಂತ ಕರಿತೀವಲ್ವ, ಅದರಲ್ಲೂ ಅತಿ ಹೆಚ್ಚು ಅಂಪೈರಿಂಗ್ ಮಾಡಿರೋರು ಇವರೇನೆ, ಟೆಸ್ಟ್ಗಳಲ್ಲೂ ಅತಿ ಹೆಚ್ಚು ಟೆಸ್ಟ್ ಅಲ್ಲಿ ಅಂಪೈರಿಂಗ್ ಮಾಡಿರೋರು ಇವರೇನೆ. ಓಕೆ, ನೋಡಿ, ಇತ್ತೀಚೆಗೆ ಇವರು ಯಾರು ರೆಕಾರ್ಡ್ ಮುರಿದ್ರು ಅಂದರೆ 209 ODIಗಳಲ್ಲಿ ಅಂಪೈರಿಂಗ್ ಮಾಡಿದ್ದ ಸೌತ್ ಆಫ್ರಿಕಾದ ರೂಡಿ ಕ್ವೇಡ್ಜನ್ ಅವರ ರೆಕಾರ್ಡನ್ನು ಮುರಿದ್ರು. ಜೊತೆಗೆ ಇವರು ಟೋಟಲ್ 1 ಡೇ ಪ್ಲಸ್ ಟೆಸ್ಟ್ ಪ್ಲಸ್ T20 ಎಲ್ಲನೂ ಕನ್ಸಿಡರ್ ಮಾಡಿದಾಗ ಅತಿ ಹೆಚ್ಚು ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲಿ ಅಂಪೈರಿಂಗ್ ಮಾಡಿರ್ತಕ್ಕಂಥ ರೆಕಾರ್ಡ್ ಕೂಡ ಇವ್ರ ಹೆಸರಲ್ಲೇ ಇದೆ. ಇವರು ಪಾಕಿಸ್ತಾನದವರು, ನೆನ್ಪಿಡಬೇಕು, ಅಲಿಮ್ ದಾರ್ ಅವರು. ಓಕೆ, ಸೊ ಟೆಸ್ಟಲ್ಲೇ ನಂಬರ್ 1, 1ಡೇದಲ್ಲೂ ನಂಬರ್ 1 ಮತ್ತು T20ಲಿ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ. T20ಲಿ ಯಾರು ಫಸ್ಟ್ ಪ್ಲೇಸ್ ಅಂದರೆ ಹಸನ್ ರಾಜ ಅಂತ. ಓಕೆ, ಸೊ ಇಷ್ಟು ನೆನ್ಪಿಡಬೇಕು. 6ನೇ ಪ್ರಶ್ನೆ, ದೇಶದಲ್ಲಿ ಕ್ರೀಡೆಗಳನ್ನು ಪ್ರೋತ್ಸಾಹಿಸಿ ಉತ್ತಮ ಕ್ರೀಡಾಪಟುಗಳನ್ನು ತಯಾರಿಸಲು ಜಿಲ್ಲಾ ಮಟ್ಟಗಳಲ್ಲಿ ಎಷ್ಟು ಖೇಲೋ ಇಂಡಿಯಾ ಸೆಂಟರ್ಗಳನ್ನು ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ? 1,000, 500, 1,500, 1,100 ಅಂದರೆ ಸರಿಯಾದ ಉತ್ತರ 1,000 ಖೇಲೋ ಇಂಡಿಯಾ ಸೆಂಟರ್ಗಳನ್ನು ನಮ್ಮ ದೇಶಗಳಲ್ಲಿ ಸ್ಥಾಪನೆಯನ್ನು ಮಾಡಬೇಕು, ನಮ್ಮ ದೇಶದಲ್ಲಿ ಬೇರೆ ಬೇರೆ ಸೆಂಟರ್ಸಲ್ಲಿ, ಮತ್ತು ಉತ್ತಮ ಕ್ರೀಡಾಪಟುಗಳನ್ನು ತಯಾರಿಸಬೇಕು. ಮತ್ತು ಇದರ ಇನ್ನೊಂದು ಉದ್ದೇಶ ಕೂಡ ಇದೆ, ಏನಂದರೆ ನೋಡಿ, ನೋಡಿ, 1,000 ಖೇಲೋ ಇಂಡಿಯಾ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಕಿರಣ್ ರಿಜಿಜು ಅವರು ಕೇಂದ್ರದ ಕ್ರೀಡಾ ಸಚಿವರು ಹೇಳ್ತಾ ಇದ್ದಾರೆ. ಇಲ್ಲೇನಾಗ್ತಾ ಇದೆ ಅಂದರೆ, ಒಂದು ಭಾರತವನ್ನು ಕ್ರೀಡಾಶಕ್ತಿಯನ್ನಾಗಿ ರೂಪಿಸಲು ನಾವು ಶ್ರಮಿಸುತ್ತಿರುವ ಈ ಹೊತ್ತಿನಲ್ಲಿ ಯುವಕರಿಗೆ ಕ್ರೀಡೆ ವೃತ್ತಿ ಜೀವನದ ಕಾರ್ಯ ಸಾಧು ಆಯ್ಕೆಯಾಗಿದೆ ಎಂಬುದನ್ನು ಖಚಿತಪಡಿಸಬೇಕಾಗಿದೆ. ಅಂದರೆ ನಮ್ಮಲ್ಲಿ ಕ್ರೀಡೆಯನ್ನು ನಾವು ಪ್ರೊಫೆಷ್ನಲ್ ಆಗಿ ತಗೊಳ್ಳಲ್ಲ, ಅಂದರೆ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ
ರೆಪ್ರೆಸೆಂಟ್ ಮಾಡ್ತೀವಿ ಅಷ್ಟೇ. ಅದನ್ನು ಒಂದು ಪ್ರೊಫೆಷ್ನಲ್ ಆಗಿ ತಗೊಳ್ಳಲ್ಲ, ತಗೊಳ್ಳೋಕ್ಕೆ ಅವಕಾಶವೂ ಇಲ್ಲ ಭಾರತದಲ್ಲಿ. ಯಾಕಂದರೆ ಅದನ್ನು ಪ್ರೊಫೆಷ್ನಲ್ ಆಗಿ ತೊಗೊಂಡ್ರೆ ಮುಂದೆ ಏನು ಯಾವ್ದಾರ ಉದ್ಯೋಗ ಸಿಗುತ್ತಾ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಭಾಳ ಪೇರೆಂಟ್ಸ್ ಅಥವಾ ಪ್ರಶ್ನೆ ಆಗ್ತಾ ಇದೆ. ಎಲ್ಲರದ್ದು ಪ್ರಶ್ನೆನೇ, ಹೌದ್ರಿ ನಾವು ಸ್ಪೋರ್ಟ್ಸ್ನ ಕೆರಿಯರ್ ಆಗಿ ತೊಗೊಳಕ್ಕಾಗುತ್ತಾ ನಮ್ಮ ದೇಶದಲ್ಲಿ ಅಂತ. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಒಂದಷ್ಟು ಇಲ್ಲೋಡಿ, ಅದಕ್ಕೋಸ್ಕರ ಇಲ್ಲಿ ಅಥ್ಲೀಟ್ಗಳ ನಿವೃತ್ತರಾದ ಬಳಿಕವು ಕ್ರೀಡೆಯು ಅವರಿಗೆ ನಿರಂತರ ಜೀವನೋಪಾಯ ಒದಗಿಸಲು ಸಾಧ್ಯವಾಗಬೇಕು. ಹಾಗಾದಾಗ ಪೋಷಕರು ಕ್ರೀಡೆಯನ್ನು ಗಂಭೀರ ವೃತ್ತಿಯನ್ನಾಗಿ ಆಯ್ದುಕೊಳ್ಳಲು ಮಕ್ಕಳನ್ನು ಪ್ರೇರೇಪಿಸುತ್ತಾರೆ. ಇದರಿಂದಾಗಿ ಶ್ರೇಷ್ಠ ಪ್ರತಿಭೆಗಳನ್ನು ಹೊರತರಲು ಇದೊಂದೇ ಮಾರ್ಗ. ಇಲ್ಲಾಂದರೆ ಯಾವ ಪೋಷಕರು ತಮ್ಮ ಮಕ್ಕಳನ್ನ ಕ್ರೀಡೆಯಲ್ಲ ಮುಂದುವರೆಕೆ ಬಿಡೋದಿಲ್ಲ ಅಲ್ವಾ, ಎಲ್ರಿಗೂ ಕಾಮನ್ ಗೊತ್ತಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಒಂದು ವೀವನ್ನ ಚೇಂಜ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ 1000 ಖೇಲೋ ಇಂಡಿಯಾ ಸೆಂಟರ್ಸ್ನ ತರಬೇಕು. ಮತ್ತು ಅದರಲ್ಲಿ ಯಾರು ಆಲ್ರೆಡಿ ಅಥ್ಲೀಟ್ಗಳಿದ್ದಾರೆ, ಯಾರು ಆಲ್ರೆಡಿ ಈ ಸ್ಪೋರ್ಟ್ಸಲ್ಲಿದ್ದಾರೋ ಅವ್ರನ್ನೇ ಆ ಒಂದು ಕೇಂದ್ರಗಳಲ್ಲಿ ತರಬೇತಿಯನ್ನು ಕೊಡೋದಕ್ಕೆ ಅವ್ರನ್ನ ನೇಮಿಸ್ಕೋಬೇಕು, ಅಥವಾ ಅವರೇ ಆ ಒಂದು ಕೇಂದ್ರಗಳನ್ನು ಓಪನ್ ಮಾಡ್ಬೋದು. ಈ ರೀತಿಯ ಒಂದಷ್ಟು ಚೇಂಜಸ್ ನಮ್ಮ ದೇಶದಲ್ಲಿ ಆಗ್ತಾ ಇದೆ, ನೋಡೋಣ. ಸೊ ಇದರಿಂದಾಗಾದರೂ ಈ ಒಲಿಂಪಿಕ್ಸಲ್ಲಿ ಅಥವಾ ಕಾಮನ್ವೆಲ್ತ್ ಗೇಮ್ಸ್ ಆಗಿರ್ಬೋದು, ಏಷ್ಯನ್ ಗೇಮ್ಸಲ್ಲಿ ಇನ್ನಷ್ಟು ಪದಕಗಳು ಬರೋದಕ್ಕೆ ಸಾಧ್ಯ ಆಗುತ್ತಾ ಒಂದು 5-10 ವರ್ಷಗಳ ನಂತರ ಅನ್ನೋದು ನೋಡಬೇಕಾಗುತ್ತೆ. ಓಕೆ, ಇದ್ಯಾಕೆ ನ್ಯೂಸ್ ಆಯಿತು, ಇದನ್ನು ಆಲ್ರೆಡಿ ನಾವು ನೋಡಿದ್ದೀವಿ ಅನ್ನೋದಾದರೆ ಇಲ್ಲಿ ಯಾಕೆ ನ್ಯೂಸ್ ಅಂದರೆ, ಇದೇ ಒಂದು ಖೇಲೋ ಇಂಡಿಯಾ ಪ್ರೋಗ್ರಾಮ್ ಅಡಿಯಲ್ಲಿ ರಾಜ್ಯಕ್ಕೆ ಒಂದಷ್ಟು ಅಮೌಂಟ್ ಬಂದಿದೆ. ಆ ಒಂದು ಅಮೌಂಟಿಂದ ರಾಜ್ಯದ 4 ಕಡೆಗಳಲ್ಲಿ ಅತ್ಯಾಧುನಿಕ ಸೌಲಭ್ಯಗಳ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಪ್ರೋಸೆಸ್ಸಲ್ಲಿ ಇದೆ. ಏನಂದರೆ ಎಲ್ಲೆಲ್ಲಿ ಅಂದರೆ ಉಡುಪಿ ಜಿಲ್ಲೆಯ ಕಾರ್ಕಳ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ 2 ಕಡೆ ಮತ್ತು ಕೊಪ್ಪಳದ 1 ಕಡೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದ ಒಳಾಂಗಣ ಮತ್ತು ವಿವಿಧೋದ್ದೇಶ ಕ್ರೀಡಾಂಗಣಗಳನ್ನು ನಿರ್ಮಾಣವಾಗಲಿವೆ. ನೋಡಿ, ಇದು ಒಂದು ಸ್ಟೆಪ್ ಅಲ್ವಾ. ಸೊ ಇದರಿಂದ ಒಳ್ಳೆ ಪ್ರತಿಭೆಗಳು ಕೂಡ ಹೊರಗೆ ಬರ್ತವೆ, ಮತ್ತು ಆ ಪ್ರತಿಭೆಗಳಿಗೆ ಮುಂದೆ ಜೀವನ ಮಾಡೋದಕ್ಕೂ ಕೂಡ ಇವು ಅವಕಾಶವನ್ನು ಮಾಡಿಕೊಡ್ತವೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7, ಯಾವ ಮೆಸೇಜಿಂಗ್ ಅಪ್ಲಿಕೇಶನ್ ಕಂಪನಿ ತನ್ನ ಅಪ್ಲಿಕೇಶನ್ನಲ್ಲಿ ಡಿಜಿಟಲ್ ಪಾವತಿ ಸೌಲಭ್ಯವನ್ನು ಇತ್ತೀಚೆಗೆ ಪ್ರಾರಂಭಿಸಿತು? ಅಂದರೆ ಡಿಜಿಟಲ್ ಪೇಮೆಂಟ್, ಈಗ ನಾವು ಗೂಗಲ್ ಪೇ ಮಾಡ್ತೀವಿ, ಫೋನ್ ಪೇ ಮಾಡ್ತೀವಿ ಅಲ್ವೋ, ಅದೇ ರೀತಿಯಾಗಿ ಒಂದು ಯಾವುದೋ ಒಂದು ಅಪ್ಲಿಕೇಶನ್ನು, ಮೆಸೇಜಿಂಗ್ ಅಪ್ಲಿಕೇಶನ್ ಅದು ನಾವು ಡೈಲಿ ಯೂಸ್ ಮಾಡ್ತೀವಿ, ಭಾಳಷ್ಟು ಯೂಸ್ ಮಾಡ್ತಾನೇ ಇರ್ತೀವಿ, ಆ ಒಂದು ಅಪ್ಲಿಕೇಶನ್ನು ಈಗ ಡಿಜಿಟಲ್ ಪೇಮೆಂಟನ್ನು ಒಂದು ಫೆಸಿಲಿಟಿನ ಕೊಡ್ತಾ ಇದೆ. ಯಾವ ಅಪ್ಲಿಕೇಶನ್ ಅಂದರೆ ನಾವು ಡೈಲಿ ಯೂಸ್ ಮಾಡೋದು, ಭಾಳ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ಆಲ್ರೆಡಿ ಗೊತ್ತಾಗ್ತಿರ್ಬೋದು ನಿಮಗೆ, ವಿಚ್ ಮೆಸೇಜಿಂಗ್ ಅಪ್ಲಿಕೇಶನ್ ಕಂಪನಿ ಸ್ಟಾರ್ಟೆಡ್ ಡಿಜಿಟಲ್ ಪೇಮೆಂಟ್ಸ್ ಆಪ್ಷನ್ ಇನ್ ಇಟ್ಸ್ ಅಪ್ಲಿಕೇಶನ್ ಅಂದರೆ, ಸೊ ನನ್ ಅದರ್ ದ್ಯಾನ್ ವಾಟ್ಸ್ಆ್ಯಪ್. ಓಕೆ, ಅಂದರೆ ವಾಟ್ಸ್ಆ್ಯಪ್ ಈಗ ಅದೊಂದು ಮೆಸೇಜಿಂಗ್ ಅಪ್ಲಿಕೇಶನ್ನು ನಾವೆಲ್ಲ ಭಾಳ ಯೂಸ್ ಮಾಡ್ತಾ ಇದ್ದೀವಿ, ಅದು ಈಗ ಡಿಜಿಟಲ್ ಪೇಮೆಂಟ್ಸ್ ಆಪ್ಷನ್ನು ಕೂಡ ಕೊಡ್ತಾ ಇದೆ. ಓಕೆ, ಯಾವ ಥರ ಇರುತ್ತೆ ಇಲ್ಲೋಡಿ, ವಾಟ್ಸ್ಆ್ಯಪ್ ಪಾವತಿ ಸೌಲಭ್ಯ ಆರಂಭ. ಮೊದಲು ಯಾವ ಥರ ಇರುತ್ತೆ ಅಂತ ನೋಡೋಣ. ಇಲ್ಲೋಡಿ, ನಾರ್ಮಲ್ ಆಗಿ ನಾವು ಮೆಸೇಜನ್ನು ಈ ಥರ ಕಳಿಸ್ತಾ ಇದ್ದೀವಿ, ಈಗ ಅಮೌಂಟನ್ನು ಕೂಡ ಕಳಿಸ್ಬೋದು. ಎಷ್ಟು ರೂಪಾಯಿ ಇಲ್ಲಿ 350 ರೂಪೀಸ್ ಹಾಕಿದ್ದಾರೆ. ಸೊ ಅದರಂಗೆ, ಸೊ ಅಲ್ಲಿ ಏನು ರೂಲ್ಸ್ ಇದ್ದೇವೋ ಆ ರೂಲ್ಸ್ ಪ್ರಕಾರ ಎಷ್ಟು ಅಮೌಂಟನ್ನು ಕಳಿಸ್ಬೇಕು ಏನೆಲ್ಲ, ಆ ಆಪ್ಷನ್ನ ನಾವು ಓಪನ್ ಮಾಡ್ಕೋಬೋದು. ಬಟ್ ಈಗ ಸದ್ಯ ಎಲ್ಲರ ಮೊಬೈಲಲ್ಲಿ ಇದು ಇರಲ್ಲ, ಹಂತವಾಗಿ ನೀವು ಈ ಇದನ್ನು ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದ ನಿರ್ಧಾರದ ಪ್ರಕಾರ ವಾಟ್ಸಪ್ ಹಂತವಾಗಿ ಈಗ ನಮ್ಮ ಮೊಬೈಲ್ಗಳಿಗೆ ಬಿಡ್ತಾ ಇದೆ. ಸೊ ಹಾಗಾದರೆ ಇದು ಯಾವ ಒಂದು ಅಪ್ಲಿಕೇಶನ್ನ ಬಳಸ್ಕೊಂಡು ಈ ಡಿಜಿಟಲ್ ಪೇಮೆಂಟ್ನ ಮಾಡ್ಬೋದು ನಮ್ಮ ದೇಶದಲ್ಲಿ ಅಂದರೆ, NPCI ಅವರು ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ವ್ಯವಸ್ಥೆ. ಓಕೆ, ಸೊ ಇದರಲ್ಲಿ ನೋಡಿ, ಭಾರತದ 10 ಭಾಷೆಗಳಲ್ಲಿರುವ ವಾಟ್ಸ್ಆ್ಯಪ್ನಲ್ಲಿ ಈಗ ಪೇಮೆಂಟ್ ಸೌಲಭ್ಯ ಕೂಡ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಇನ್ನೇನು ಇಂಪಾರ್ಟೆಂಟ್ ಅಂದರೆ, UPI ಪಾವತಿ ವ್ಯವಸ್ಥೆ ಮೂಲಕ 160 ಹೆಚ್ಚು ಬ್ಯಾಂಕ್ಗಳ ನಡುವಣ ವರ್ಗಾವಣೆಯನ್ನು ಕೂಡ ಮಾಡ್ಬೋದು. ಓಕೆ, UPI ಅಂತ ಕೇಳಿರ್ತೀರ, NPCI. ಓಕೆ, ಅಂದರೆ ನೋಡಿ, ಭಾರತೀಯ ಪಾವತಿ ನಿಗಮ. ಓಕೆ, ನೆಕ್ಸ್ಟು 8ನೇ ಪ್ರಶ್ನೆ, ಇತ್ತೀಚೆಗೆ ಲಾಕ್ಡೌನ್ ನಂತರದ ಇಸ್ರೋ ಉಡಾವಣೆ ಮಾಡಿದ ಉಪಗ್ರಹ EOS-1 ಅಂದರೆ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ 1 ಭೂ ಪರಿವೀಕ್ಷಣಾ ಉಪಗ್ರಹವನ್ನು ಇಸ್ರೋ ಇತ್ತೀಚೆಗೆ ಲಾಕ್ಡೌನ್ ನಂತರ ಉಡಾವಣೆ ಮಾಡಿದೆ. ಇದಕ್ಕೆ ಯಾವ ಉಡಾವಣಾ ವಾಹನ ಬಳಸಲಾಯಿತು, ಅಂದರೆ ಲಾಂಚಿಂಗ್ ವೆಹಿಕಲ್ ಯಾವುದು ಅಂತ. ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಈಸ್ ಇಸ್ರೋಸ್ ಫಸ್ಟ್ ಲಾಂಚ್ ಸಿನ್ಸ್ ಕೋವಿಡ್ ಲಾಕ್ಡೌನ್. ಕೋವಿಡ್ ಲಾಕ್ಡೌನ್ ನಂತರ ಮೊದಲನೇ ಉಪಗ್ರಹ ಉಡಾವಣಾ ಒಂದು ಕಾರ್ಯ ಆಗುತ್ತೆ. ಹಾಗಾದರೆ ಇದಕ್ಕೆ ಯಾವ ಲಾಂಚಿಂಗ್ ವೆಹಿಕಲನ್ನು ಉಪಗ್ರಹ ಉಡಾವಣಾ ವಾಹನವನ್ನು ಬಳಸಿದರೆ, ಅಂದರೆ SSLV, PSLV C-49, GSLV Mark-3, ನನ್ ಆಫ್ ದಿ ಅಬೌವ್. ಅಂದರೆ ಸರಿಯಾದ ಉತ್ತರ PSLV C-49 ಅನ್ನು ಈ ಒಂದು ಭೂಪರಿವೀಕ್ಷಣಾ ಉಪಗ್ರಹವನ್ನು ಉಡಾವಣೆ ಮಾಡಲು ಬಳಸಿದರೆ, ಮತ್ತು ಇದು COVID-19 ಲಾಕ್ಡೌನ್ ನಂತರ ಮಾಡಿರ್ತಕ್ಕಂಥ ಮೊದಲ ಆಪರೇಷನ್. ಓಕೆ, ನೋಡಿ, ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಈಸ್ ಇಸ್ರೋಸ್ ಫಸ್ಟ್ ಲಾಂಚ್ ಸಿನ್ಸ್ ಕೋವಿಡ್
ಲಾಕ್ಡೌನ್. ಓಕೆ, ಸೊ ಅದ್ರ ಜೊತೆಗೆ ಬೇರೆ ದೇಶಗಳ 9 ಸ್ಯಾಟಲೈಟ್ಗಳನ್ನು ಕೂಡ ಲಾಂಚ್ ಮಾಡಿದ್ರು. ಯಾವ್ಯಾವ ಅಂದರೆ ನೋಡಿ, 4 ಲಿಥುವೇನಿಯಾದ 1, ಲಕ್ಸಂಬರ್ಗ್ನ 4, ಅಮೆರಿಕದ 4, ಹೀಗೆ 9 ಪ್ಲಸ್ ನಮ್ಮ ಭಾರತದ 1, 10 ಉಪಗ್ರಹಗಳನ್ನು PSLV-C49 ಲಾಂಚಿಂಗ್ ವೆಹಿಕಲ್ ಮುಖಾಂತರ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟ ಆಂಧ್ರ ಪ್ರದೇಶದಲ್ಲಿ ಏನಿದೆಯೋ ಅಲ್ಲಿ ಲಾಂಚ್ ಮಾಡಿರ್ತಕ್ಕಂಥದ್ದು. ಇದರ ಉಪಯೋಗ ಏನಂದರೆ ಅಗ್ರಿಕಲ್ಚರು, ಫಾರೆಸ್ಟ್ರಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಪೋರ್ಟ್ಗೆ ಬಳಸ್ಬೋದು. ಓಕೆ, ನೆಕ್ಸ್ಟು 9ನೇ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕದ ಮೊದಲ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಭಾರತೀಯ ಮೂಲದ ಮಹಿಳೆ ಯಾರು? ವೆರಿ ಫೇಮಸ್, ನೀವೆಲ್ಲ ಭಾಳಷ್ಟು ನ್ಯೂಸಲ್ಲಿ ಕೇಳಿರ್ತೀರ. ವಿಚ್ ಇಂಡಿಯನ್ ಆರಿಜಿನ್ ವುಮೆನ್ ವಾಸ್ ರೀಸೆಂಟ್ಲಿ ಎಲೆಕ್ಟೆಡ್ ಆಸ್ ಅ ಫಸ್ಟ್ ಫಿಮೇಲ್ ವೈಸ್ ಪ್ರೆಸಿಡೆಂಟ್ ಆಫ್ ದ US? ಮೊದಲ ಅಮೆರಿಕದ ಮಹಿಳಾ ಉಪಾಧ್ಯಕ್ಷ, ಇದುವರೆಗೂ ಮಹಿಳಾ ಉಪಾಧ್ಯಕ್ಷರು ಅಮೆರಿಕದಲ್ಲಿ ಆಗಿರಲಿಲ್ಲ, ಅದಕ್ಕೋಸ್ಕರ ಫಸ್ಟ್ ಫಿಮೇಲ್ ವೈಸ್ ಪ್ರೆಸಿಡೆಂಟ್ ಆಫ್ US ಅಂತ. ಓಕೆ, ಅದು ಭಾರತೀಯ ಮೂಲದವರು ಅನ್ನೋದು ನಮ್ಮ ಹೆಗ್ಗಳಿಕೆ. ಯಾರವರು? ಕಮಲಾ ಹ್ಯಾರಿಸ್, ಇಂದ್ರಾ ನೂಯಿ, ಪ್ರಮೀಳಾ ಜೈಪಾಲ್, ಕಿರಣ್ ಮಜುಂದಾರ್ ಶಾ. ಅಂದರೆ ಸರಿಯಾದ ಉತ್ತರ ಕಮಲಾ ಹ್ಯಾರಿಸ್ ಅವರು. ಇತ್ತೀಚೆಗೆ ಅಮೆರಿಕದ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರು ಮೊದಲ ಮಹಿಳಾ ಉಪಾಧ್ಯಕ್ಷ ಕೂಡ ಅಮೆರಿಕದವರು ಮತ್ತು ಭಾರತೀಯ ಮೂಲದವರು. ಓಕೆ, ನೋಡಿ, ಜೋ ಬೈಡನ್ ಅವರು ಅಮೆರಿಕದ ನೂತನ ಅಧ್ಯಕ್ಷರಾಗಿದ್ದಾರೆ, ಕಮಲಾ ಅವರು ನಮ್ಮ ಭಾರತೀಯ ಮೂಲದವರು, ಪ್ರತಿಷ್ಠಿತ ಪದವಿಗೆ ಆಯ್ಕೆಯಾದ ಮೊದಲ ಮಹಿಳೆ ಆಗ್ತಾರೆ ಮತ್ತು ಮೊದಲ ಕಪ್ಪು ಅಮೆರಿಕನ್ ಮತ್ತು ಮೊದಲ ಏಷ್ಯನ್ ಅಮೆರಿಕನ್ ಎಂಬ ಕೀರ್ತಿಗೂ ಕೂಡ ಭಾಜನರಾಗಿದ್ದಾರೆ. ಇನ್ನು ಜೋ ಬೈಡನ್ ಅವರು ಎಷ್ಟನೇ ಅಧ್ಯಕ್ಷರಾಗ್ತಾರೆ ಅಂದರೆ 46ನೇ ಅಧ್ಯಕ್ಷರಾದಂಗೆ, ಅಮೆರಿಕದ 46ನೇ ಅಧ್ಯಕ್ಷರು ಜೋ ಬೈಡನ್. ಓಕೆ, 10ನೇ ಪ್ರಶ್ನೆ, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ಯಾರು? ಅಂದರೆ ಈಗಿನ ಕರ್ನಾಟಕ ಬಯೋಡೈವರ್ಸಿಟಿ ಒಂದು ಬೋರ್ಡ್ನ ಚೇರ್ಮನ್ ಯಾರಿದ್ದಾರೆ ಅಂತ ಮುಖ್ಯಮಂತ್ರಿಗಳ, ಕೃಷಿ ಸಚಿವರ, ಅರಣ್ಯ ಸಚಿವರ ಅನಂತ ಹೆಗಡೆ ಆಶೀಸರ. ಅಂದರೆ ಸರಿಯಾದ ಉತ್ತರ ನೋಡಿ, ಅನಂತ ಹೆಗಡೆ ಆಶೀಸರ್ ಅಂತ. ಇವರು ಈಗ ಪ್ರಸ್ತುತ ಜೀವ ವೈವಿಧ್ಯ ಮಂಡಳಿ ಏನಿದೆಯೋ, ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್, ಅದರ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ ಒಂದು ಕನ್ಫ್ಯೂಸ್ ಆಗಬಾರ್ದು, ಕರ್ನಾಟಕ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಏನಿದೆಯೋ ಅದರ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿರ್ತಾರೆ, ವನ್ಯಜೀವಿ ಮಂಡಳಿಯ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿರ್ತಾರೆ, ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷರು ಮುಖ್ಯಮಂತ್ರಿಗಳಾಗಿರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರು ಅಧ್ಯಕ್ಷರು ಅಂದರೆ ಅನಂತ ಹೆಗಡೆ ಆಶೀಸರ್ ಅಂತ. ಅವರು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ, ಕೃಷಿ ಸಚಿವರು ಮತ್ತು ಅರಣ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಆಗಿರೋದಿಲ್ಲ. ಸೊ ಇದು ನೆನಪಿಡಬೇಕು. ಇದು ಯಾಕೆ ನ್ಯೂಸ್ ಆಯಿತು ಅಂದರೆ ನೋಡಿ, ಉರುಂಬೆಗೆ ಸೂಕ್ಷ್ಮ ಜೈವಿಕ ಪ್ರದೇಶ ಪಟ್ಟ, ಆದಿನಾರಾಯಣ ಸ್ವಾಮಿ ಬೆಟ್ಟ ಜೈವಿಕ ಪಾರಂಪರಿಕ ತಾಣ. ಅಂದರೆ ಇಲ್ಲಿ 4 ಪ್ಲೇಸಸ್ನ ಈಗ ಜೈವಿಕ ಪಾರಂಪರಿಕ ತಾಣ ಅಥವಾ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳನ್ನಾಗಿ ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡ್ತಾ ಇದೆ. ಯಾವಂದರೆ ಅಂತರಗಂಗೆ ಬೆಟ್ಟ, ಆದಿನಾರಾಯಣ ಸ್ವಾಮಿ ಬೆಟ್ಟ, ಮಹಿಮಾರಂಗ ಬೆಟ್ಟ ಮತ್ತು ಉರುಂಬಿ ಏರಿಯಾ ಇನ್ ಕುಮಾರಧಾರ ರಿವರ್ ಬಸಿನ್. ಅಂದರೆ ಒಂದು ನೋಡಿ, ಅಂತರಗಂಗೆ ಬೆಟ್ಟ ಎಲ್ಲಿ ಬರುತ್ತೆ? ಕೋಲಾರದಲ್ಲಿ ಬರುತ್ತೆ. ಆದಿನಾರಾಯಣ ಸ್ವಾಮಿ ಬೆಟ್ಟ ಎಲ್ಲಿ ಬರುತ್ತೆ? ಚಿಕ್ಕಬಳ್ಳಾಪುರದಲ್ಲಿ. ಮಹಿಮಾರಂಗ ಬೆಟ್ಟ ಬರ್ತಕ್ಕಂಥದ್ದು ಬೆಂಗಳೂರಿನ ನೆಲಮಂಗಲದ ಹತ್ತಿರ, ಮತ್ತು ಉರುಂಬಿ ಅಂತಕ್ಕಂಥ ಪ್ರದೇಶ ಏನಿದೆ ಕುಮಾರಧಾರ ನದಿ, ಇದು ದಕ್ಷಿಣ ಕನ್ನಡದಲ್ಲಿ. ಈ 4 ಪ್ರದೇಶಗಳನ್ನು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಥವಾ ಜೈವಿಕ ಪಾರಂಪರಿಕ ತಾಣವಾಗಿ ಈಗ ಕರ್ನಾಟಕ ಸರ್ಕಾರ ಘೋಷಣೆಯನ್ನು ಮಾಡ್ತಾ ಇದೆ. ಘೋಷಣೆಯನ್ನು ಮಾಡಿ ಅಂತ ಜೀವ ವೈವಿಧ್ಯ ಮಂಡಳಿ ಸಭೆಯಲ್ಲಿ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಅನಂತ ಹೆಗಡೆ ಆಶೀಸರ ನೇತೃತ್ವದ ಸಭೆ ಈಗ ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸನ್ನು ಮಾಡ್ತಾ ಇದೆ. ಓಕೆ, ಸೊ ಹಾಗಾದರೆ ಈ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯನ್ನು ನೋಡಿ, 2005 ಕರ್ನಾಟಕ ಬಯೋಲಾಜಿಕಲ್ ಡೈವರ್ಸಿಟಿ ರೂಲ್ಸ್ ಪ್ರಕಾರ ಸ್ಥಾಪನೆಯನ್ನು ಮಾಡಿತ್ತು. ಇದರ ಉದ್ದೇಶ ಇನ್ಸಿಟಿವ್ ಮತ್ತು ಎಕ್ಸಿಟಿವ್ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ರಿಸೋರ್ಸಸ್. ಓಕೆ, ಅಂದರೆ ಒಂದು ತನ್ನ ಮೂಲ ಆವಾಸ ಸ್ಥಾನ ಮತ್ತು ಹೊರಗಡೆ ಬ್ರೀಡಿಂಗ್ ಸೆಂಟರ್ಸಲ್ಲಿ ಏನು ಕಂಜರ್ವ್ ಮಾಡ್ತೀವೋ ಆ ಒಂದು ಕೆಲಸಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಓಕೆ, ಮತ್ತು ಇನ್ನು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿ ವರ್ಷ ನಾವು May 22 ಜೀವ ವೈವಿಧ್ಯ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನಾಚರಣೆಯನ್ನಾಗಿ ಅಥವಾ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಲಾಜಿಕಲ್ ಡೈವರ್ಸಿಟಿಯನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಅವರು ಸಹಿತ ಸೆಲೆಬ್ರೇಟ್ ಮಾಡಿದ್ದಾರೆ. ಅದರ ಒಂದು ಥೀಮ್ ಏನಾಗಿತ್ತು ಅಂದರೆ 2020 ಅವರ್ ಸೊಲ್ಯೂಷನ್ಸ್ ಆರ್ ಇನ್ ನೇಚರ್ ಅಂತ. ಓಕೆ, ಸೊ ಇದು ಇಂಟರ್ನ್ಯಾಷನಲ್ ಥೀಮ್ ಆಗುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಲಹಾ ಸಮಿತಿಗೆ ಆಯ್ಕೆಯಾದ ಮೊದಲ ಏಷ್ಯಾ ಪೆಸಿಫಿಕ್ ಮಹಿಳೆ ಯಾರು? ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೂ ಇಸ್ ದ ಫಸ್ಟ್ ಏಷ್ಯಾ ಪೆಸಿಫಿಕ್ ರೀಜನ್ ವುಮೆನ್ ಟು ಬಿ ಸೆಲೆಕ್ಟೆಡ್ ಟು ದ UN ಅಡ್ವೈಸರಿ ಕಮಿಟಿ? ಅಂದರೆ ಕಮಲಾ ಹ್ಯಾರಿಸ್, ವಿದಿಶಾ ಮೈತ್ರಿ, ರೋಶಿನಿ ನಡಾರ್, ಚಂದಾ ಕೊಚ್ಚಾರ್. ಅಂದರೆ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ನೋಡಿ, ವಿಶ್ವಸಂಸ್ಥೆ ಬೇರೆ, ಅಮೆರಿಕಾ ಬೇರೆ.
ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ವಿದಿಶಾ ಮೈತ್ರಿ ಅವರು ವಿಶ್ವಸಂಸ್ಥೆಯ ಸಲಹಾ ಸಮಿತಿಗೆ ಆಯ್ಕೆಯಾದ ಮೊದಲ ಏಷ್ಯಾ ಪೆಸಿಫಿಕ್ ರೀಜನ್ನ ವಿಮೆನ್ ಅಥವಾ ಮಹಿಳೆ ಆಗ್ತಾರೆ. ಓಕೆ, ಎರಡು ವಿಶ್ವಸಂಸ್ಥೆಯ ಸಲಹಾ ಸಮಿತಿಗೆ ಭಾರತೀಯ ಮಹಿಳೆ ವಿದಿಶಾ. ಓಕೆ, ಭಾರತದ ರಾಜತಾಂತ್ರಿಕ ಅಧಿಕಾರಿ ವಿದಿಶಾ ಮೈತ್ರ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಂಗಸಂಸ್ಥೆಯಾದ ಆಡಳಿತಾತ್ಮಕ ಹಣಕಾಸು ಪ್ರಶ್ನೆಗಳ ಸಲಹಾ ಸಮಿತಿ ಅದಕ್ಕೆ ಆಯ್ಕೆಯಾಗಿದ್ದಾರೆ. ಇಂಗ್ಲೀಷಲ್ಲಿ ನೋಡೋದಾದರೆ ACABQ ಅಂತಂದರೆ ಯುಎನ್ ಅಡ್ವೈಸರಿ ಕಮಿಟಿ ಆನ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಬಜೆಟರಿ ಕ್ವಶನ್ಸ್ ಅಂತಕ್ಕಂಥ ಒಂದು ಆರ್ಗನ್ ಆಗುತ್ತೆ. ಯುಎನ್ ಜನರಲ್ ಅಸೆಂಬ್ಲಿ ಸಾಮಾನ್ಯ ಸಭೆಯ ಒಂದು ಆರ್ಗನ್. ಸೊ ಅದಕ್ಕೆ ಈಗ ಇವರು ಸಲಹಾ ಸಮಿತಿಗೆ ಆಯ್ಕೆಯನ್ನಾಗಿದ್ದಾರೆ. ಓಕೆ, ಈ ರೀತಿಯಾಗಿ ಏಷ್ಯಾ ಪೆಸಿಫಿಕ್ ಭಾಗದಿಂದ ಈ ಸಲಹಾ ಸಮಿತಿಗೆ ಆಯ್ಕೆಯಾಗಿರ್ತಕ್ಕಂಥ ಮೊದಲ ಭಾರತೀಯ ಪ್ರಜಾ ಆಗ್ತಾರೆ ಮೈತ್ರಾ ಅವರು. ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆ, ನಾಸಾ ಮತ್ತು ಇಸ್ರೋ ಜಂಟಿಯಾಗಿ ನಿರ್ಮಿಸುತ್ತಿರುವ ನಿಸಾರ್ ಉಪಗ್ರಹದ ಪ್ರಯೋಜನವೇನು? ಓಕೆ, ವಾಟ್ ಇಸ್ ದ ಯೂಸ್ ಆಫ್ ನಿಸಾರ್ ಸ್ಯಾಟಲೈಟ್ ವಿಚ್ ಈಸ್ ಎ ಜಾಯಿಂಟ್ ಮಿಷನ್ ಆಫ್ ನಾಸಾ ಆ್ಯಂಡ್ ಇಸ್ರೋ? ಅಂದರೆ ಏನು ಉದ್ದೇಶ ಅಂದರೆ ನೋಡಿ, ನಾಸಾ ಇಸ್ರೋ ನಿಸಾರ್ ಅಂದರೆ NI, ನಾಸಾದಿಂದ ಎನ್ನು ಇಸ್ರೋದಿಂದ ಐ ತೆಗೆದು NI ನೋಡಿ, ಸಿಂಥೆಟಿಕ್ ಅಪರ್ಚರ್ ರೆಡಾರ್ ನಿಸಾರ್ ಆಗುತ್ತೆ. ಓಕೆ, ಸೊ ಇದನ್ನು 2022ರಲ್ಲಿ ಲಾಂಚ್ ಮಾಡ್ಬೇಕಂತಿದ್ದಾರೆ. ಇದರ ಉದ್ದೇಶ ಏನಾಗುತ್ತೆ, ಭೂಮಿಯ ಮೇಲೆ ಬದಲಾಗುತ್ತಿರುವ ಪರಿಸರ ವ್ಯವಸ್ಥೆಗಳು, ಕ್ರಿಯಾತ್ಮಕ ಮೇಲ್ಮೈಗಳು ಮತ್ತು ಹಿಮದ ದ್ರವ್ಯರಾಶಿಗಳನ್ನು ಒಂದು ಮೆಜರ್ ಮಾಡೋದಕ್ಕೆ ಬಳಸ್ಬೋದು. ಅಂದರೆ ದಿಸ್ ನಿಸಾರ್ ಮಿಷನ್ ವಿಲ್ ಮೆಜರ್ ಅರ್ಥ್ಸ್ ಚೇಂಜಿಂಗ್ ಎಕೋಸಿಸ್ಟಮ್ಸ್, ಡೈನಾಮಿಕ್ ಸರ್ಫೇಸಸ್ ಆ್ಯಂಡ್ ಐಸ್ ಮಾಸಸ್ ಅಂತ. ಜೊತೆಗೆ ಇದು ಇನ್ನಷ್ಟು ಇನ್ಫಾರ್ಮೇಷನ್ ಕೊಡುತ್ತೆ ಏನಂದರೆ, ಈ ಜೀವರಾಶಿ, ನೈಸರ್ಗಿಕ ಅಪಾಯಗಳು, ಸಮುದ್ರ ಮಟ್ಟ ಏರಿಕೆ ಮತ್ತು ಅಂತರ್ಜಲದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ ಈ ಒಂದು ನಿಸಾರ್ ಅಪ್ಲಿಕೇಶನ್ನ, ನಿಸಾರ್ ಒಂದು ಉಪಗ್ರಹವನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಓಕೆ, 13ನೇ ಪ್ರಶ್ನೆ, ಭಾರತೀಯ ಸೇನೆಯು ವಾಟ್ಸಪ್ ತರಹದ ಮೆಸೇಜಿಂಗ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ, ಅದರ ಹೆಸರೇನು? ಇಂಡಿಯನ್ ಆರ್ಮಿ ಲಾಂಚಸ್ ವಾಟ್ಸಪ್ ಲೈಕ್ ಮೆಸೇಜಿಂಗ್ ಆ್ಯಪ್ ರೀಸೆಂಟ್ಲಿ, ವಾಟ್ ಇಸ್ ದ ನೇಮ್ ಆಫ್ ದಟ್ ಅಪ್ಲಿಕೇಶನ್? ಅಂದರೆ ಸಾಯ್, ಸಂವಾದ್, ಜಿಮ್ಸ್, ಟೆಲಿಗ್ರಾಮ್. ಅಂದರೆ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಭಾಳಷ್ಟು ಇಂಡಿಯನ್ ಅಪ್ಲಿಕೇಶನ್ಸ್ ಇಲ್ಲಿದ್ದಾವೆ. ಸೊ ನೋಡಿ, ಸರಿಯಾದ ಉತ್ತರ ಸಾಯ್ ಆಗುತ್ತೆ, SAI ಅಂತ. ಸಂವಾದ್ ಮತ್ತು ಜಿಮ್ಸ್ ಮತ್ತು ಟೆಲಿಗ್ರಾಮ್ ಕೂಡ ಭಾರತದ್ದು ಆಗ್ತವೆ. ಅವು ಏನು ಅಂತ ನೀವು ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಜಿಮ್ಸ್ದು ಫುಲ್ ಫಾರ್ಮ್ ಏನು, ಟೆಲಿಗ್ರಾಮ್ನ ಯಾಕೆ ಬಳಸ್ತೀವಿ ಮತ್ತು ಸಂವಾದ. ಓಕೆ, ಸೊ ಕಮೆಂಟ್ ಮಾಡಿ ತಿಳಿಸಿ. SAI ಬಗ್ಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಇಂಡಿಯನ್ ಆರ್ಮಿ ಲಾಂಚಸ್ ಎ ಸೆಕ್ಯೂರ್ ಮೆಸೇಜಿಂಗ್ ಆ್ಯಪ್ SAI ಫಾರ್ ಇಟ್ಸ್ ಸೋಲ್ಜರ್ಸ್. ಇಲ್ಲಿ ಭಾರತೀಯ ಸೇನೆ ತನ್ನ ಸೈನಿಕರಿಗೆ ಈ ಒಂದು ಮೆಸೇಜ್ ಅಪ್ಲಿಕೇಶನನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದು. SAI ಅಂದರೆ ಸೆಕ್ಯೂರ್ ಅಪ್ಲಿಕೇಶನ್ ಫಾರ್ ದ ಇಂಟರ್ನೆಟ್, SAI. ಸೊ ಇದ್ರ ಉದ್ದೇಶ ಏನಂದರೆ, ಈ ವಾಯ್ಸ್ ಕಾಲು, ಟೆಕ್ಸ್ಟ್ ಮತ್ತು ವಿಡಿಯೋ ಕಾಲಿಂಗ್ಗಳನ್ನ ಇದನ್ನು ಬಳಸಿ ಮಾಡ್ಬೋದು. ಯಾಕಂದರೆ ವಾಟ್ಸಪ್ ಅದನ್ನು ಟ್ರಸ್ಟ್ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ನಮ್ಮ ಇನ್ಫಾರ್ಮೇಷನ್ನು, ಸೀಕ್ರೆಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು ಬೇರೆ ಕಡೆ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ತರ್ತಾ ಇದ್ದಾರೆ. ಓಕೆ, ನಾನು ಆಲ್ರೆಡಿ ಹೇಳ್ದಂಗೆ ಜಿಮ್ಸ್ದು ಫುಲ್ ಫಾರ್ಮನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆ, ಭಾರತವು ಪ್ರಸ್ತುತ ತನ್ನ ಸ್ನೇಹಪರ ದೇಶಗಳಿಗೆ COVID-19 ಸಾಂಕ್ರಾಮಿಕ ಮತ್ತು ನೈಸರ್ಗಿಕ ವಿಪತ್ತುಗಳನ್ನು ನಿವಾರಿಸಲು ಸಹಾಯವನ್ನು ಮಾಡ್ತಾ ಇದೆ ಈ COVID-19 ಟೈಮಲ್ಲಿ. ಈ ಯೋಜನೆಯ ಹೆಸರೇನು? ಒಂದು ಯೋಜನೆ ತಂದಿದೆ, ಅದರ ಹೆಸರೇನು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಇಂಡಿಯಾ ಈಸ್ ಕರೆಂಟ್ಲಿ ಪ್ರೊವೈಡಿಂಗ್ ಅಸಿಸ್ಟೆನ್ಸ್ ಟು ಇಟ್ಸ್ ಫ್ರೆಂಡ್ಲಿ ಫಾರಿನ್ ಕಂಟ್ರೀಸ್ ಟು ಹೆಲ್ಪ್ ದೆಮ್ ಓವರ್ಕಮ್ ದಿ COVID-19 ಪ್ಯಾಂಡಮಿಕ್ ಆ್ಯಂಡ್ ನ್ಯಾಚುರಲ್ ಕ್ಯಾಲಮಿಟೀಸ್. ಓಕೆ, ವಾಟ್ ಈಸ್ ದ ನೇಮ್ ಆಫ್ ದಿಸ್ ಪ್ರೋಗ್ರಾಮ್? ಓಕೆ, ಅಂದರೆ ತನ್ನ ಸ್ನೇಹಪರ ದೇಶಗಳು ಫ್ರೆಂಡ್ಲಿ ಫಾರಿನ್ ಕಂಟ್ರೀಸ್ಗೆ ಒಂದಷ್ಟು ಸಹಾಯವನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ, ಅದರಲ್ಲೂ ಈ COVID-19 ಟೈಮಲ್ಲಿ. ಓಕೆ, ಸೊ ಹಾಗಾದರೆ ಆ ಒಂದು ಪ್ರೋಗ್ರಾಮ್ ನೇಮ್ ಏನು? ಸಾಗರಮಾಲಾ, ಮಿಷನ್ ಐರಾವತ, ಮಿಷನ್ ಕೋಡ್, ಮಿಷನ್ ಸಾಗರ್. ಅಂದರೆ ನೋಡಿ, ಮಿಷನ್ ಸಾಗರ್ ಅಂತಕ್ಕಂಥದ್ದು ಭಾರತವು ತನ್ನ ಸ್ನೇಹಪರ ದೇಶಗಳಿಗೆ COVID-19 ಟೈಮಲ್ಲಿ ಈ ಸಾಂಕ್ರಾಮಿಕ ಮತ್ತು ನೈಸರ್ಗಿಕ ವಿಪತ್ತುಗಳು ಬಂದಂತಹ ಸಮಯದಲ್ಲಿ ಅವುಗಳನ್ನು ನಿವಾರಿಸಲು ಸಹಾಯವನ್ನು ಮಾಡ್ತಾ ಇದೆ ಮಿಷನ್ ಸಾಗರ್ ಮುಖಾಂತರ. ಓಕೆ, ಹಾಗಾದರೆ ಸಾಗರ್ ಅಂದರೆ ಏನಂದರೆ ನೋಡಿ, ಇಲ್ಲಿ SAGER ಅಂದರೆ ಸೆಕ್ಯುರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತ. ಓಕೆ, ಸೆಕ್ಯುರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ಹಿಂದೂ ಮಹಾಸಾಗರದ ಪ್ರದೇಶದ ಕಾರ್ಯತಂತ್ರದ ದೃಷ್ಟಿಯಲ್ಲಿ ಇದನ್ನು 2015ರಲ್ಲಿ ಪ್ರಾರಂಭವನ್ನು ಮಾಡಿದರು ಈ ಸಾಗರ್ ಯೋಜನೆಯನ್ನು. ಓಕೆ, ಈ ಸಾಗರ್ ಯೋಜನೆಯ ಎರಡನೇ ಹಂತದಲ್ಲಿ ನೋಡಿ, INS ಐರಾವತ್ ಅಂತಕ್ಕಂಥ ಶಿಪ್ಪನ್ನು ಬಳಸ್ಕೊಂಡು 4 ದೇಶಗಳಿಗೆ ಒಂದು ಫುಡ್ ಸಹಾಯವನ್ನು ಮಾಡಿದ್ದಾರೆ, ಆಹಾರ ಫುಡ್ ಏಡನ್ನು ಮಾಡಿದ್ದಾರೆ. ಯಾವ್ಯಾವ 4 ಕಂಟ್ರೀಸ್ ಅಂದರೆ, ಸುಡಾನ್, ಜಿಬೋಟಿ,
ಸೌತ್ ಸುಡಾನ್ ಮತ್ತು ಎರಿಟ್ರಿಯಾ ದೇಶಗಳಿಗೆ ಯಾವ ಶಿಪ್ ಮುಖಾಂತರ ಅಂದರೆ ಐ ಎನ್ ಎಸ್ ಐರಾವತ. ಪ್ರಾಜೆಕ್ಟ್ ನೇಮು ಮಿಷನ್ ಸಾಗರ್ ಫೇಸ್ ಟು. ಇದೇ ರೀತಿಯಾಗಿ ಮಿಷನ್ ಸಾಗರ್ದು ಫೇಸ್ ಒನ್ನಲ್ಲಿ ನೋಡಿ ಐ ಎನ್ ಎಸ್ ಕೇಸರಿಯನ್ನು ಬಳಸಿದ್ರು. ಆ ಶಿಪ್ಪನ್ನು ಯಾವ್ಯಾವ ಕಂಟ್ರೀಸ್ಗೆ ಫುಡ್ ಡೆಲಿವರಿ ಮಾಡಿದ್ರು ಅಂದರೆ ಇಲ್ಲಿ ನೋಡಿ ಈ ಒಂದು ನಾಲ್ಕು ರಾಷ್ಟ್ರಗಳಿಗೆ 1, 2, 3, 4, 5 ಐದು ರಾಷ್ಟ್ರಗಳಿಗೆ ಒಂದು ಆಹಾರ ಸಹಾಯವನ್ನು ಮಾಡಿದ್ರು. ಇಲ್ಲಿ ರೀಸೆಂಟಾಗಿ ಆಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಮಿಷನ್ ಸಾಗರ್ ಟು, ಐ ಎನ್ ಎಸ್ ಐರಾವತ, ನಾಲ್ಕು ಕಂಟ್ರೀಸು. ಓಕೆ, ಯಾವ ನಾಲ್ಕು ಕಂಟ್ರೀಸ್ ಅಂದರೆ ಒಂದು ಸೌತ್ ಸುಡಾನ್, ಸುಡಾನ್, ಜಿಬೌಟಿ ಮತ್ತು ಎರಿಟ್ರಿಯಾ. ಓಕೆ, ಇಲ್ಲಿ ನೋಡಿ ಎರಿಟ್ರಿಯಾದಲ್ಲಿ ಆಲ್ರೆಡಿ ಐ ಎನ್ ಎಸ್ ಐರಾವತವನ್ನು ಬಳಸಿ ಆಹಾರದ ಒಂದು ಸಹಾಯವನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ದೇಶ ಮತ್ತು ಎರಿಟ್ರಿಯಾ ದೇಶದ ನೋಡಿ ಮೆಂಬರ್ಸ್ ಇದ್ದಾರೆ ಅಂತಕ್ಕಂಥದ್ದು. ನಮ್ಮ ದೇಶದ ನೇವಿ ಮೆಂಬರ್ಸ್ ಕೂಡ ಇದ್ದಾರೆ. ಇನ್ನು 15ನೇ ಪ್ರಶ್ನೆ ಮತ್ತು ನವೆಂಬರ್ 2020 ಮೊದಲನೇ ವಾರದ ಕೊನೆಯ ಪ್ರಶ್ನೆ. ಭಾರತೀಯ ರಕ್ಷಣಾ ವ್ಯವಸ್ಥೆ ಇತ್ತೀಚೆಗೆ ತನ್ನ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚಿಂಗ್ ಸಿಸ್ಟಮ್ MBRL ವ್ಯವಸ್ಥೆಯನ್ನು ಪರೀಕ್ಷೆಯನ್ನು ಮಾಡಿತು. ಇದರಲ್ಲಿ ಒಂದು ಬಾರಿಗೆ ಎಷ್ಟು ರಾಕೆಟ್ಗಳನ್ನು ಫೈರ್ ಅಥವಾ ಲಾಂಚ್ ಮಾಡ್ಬೋದು ಅನ್ನೋದು ಪ್ರಶ್ನೆ ಆಗ್ಬೋದು. ನೋಡಿ, ಒಂದೇ ಸಲಕ್ಕೆ ಒಂದಷ್ಟು ಏನು ಒಂದಕ್ಕಿಂತ ಹೆಚ್ಚು ರಾಕೆಟ್ಗಳನ್ನು ನಾವು ಲಾಂಚ್ ಮಾಡ್ಬೋದು. ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ ರೀಸೆಂಟ್ಲಿ ಟೆಸ್ಟೆಡ್ ಇಟ್ಸ್ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚ್ MBRL ಸಿಸ್ಟಮ್. ಹೌ ಮೆನಿ ರಾಕೆಟ್ಸ್ ಕ್ಯಾನ್ ಬಿ ಫೈರ್ಡ್ ಫ್ರಮ್ ದಿಸ್ ಸಿಸ್ಟಮ್ ಅಂದರೆ 5 ರಾಕೆಟ್ಗಳ, 7, 10, 12 ಅಂದರೆ ಸರಿಯಾದ ಉತ್ತರ. 12 ರಾಕೆಟ್ಗಳನ್ನು ಲಾಂಚ್ ಮಾಡ್ಬೋದು. ಇಲ್ಲಿ ಕೌಂಟ್ ಮಾಡ್ಬೋದು ನೀವು ನೋಡಿ, 3 + 3 = 6, ಈ ಕಡೆ 6, ಒಟ್ಟು 12 ರಾಕೆಟ್ಗಳು MBRL. ಅದಕ್ಕೋಸ್ಕರನೇ ಇದನ್ನು ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚಿಂಗ್ ಸಿಸ್ಟಮ್, ಅದರ ಹೆಸರು ಪಿನಾಕ. ಪಿನಾಕ ಅಂತಲೇ ಯಾಕೆ ಹೆಸರು ಕೊಟ್ಟರಂದರೆ ನೋಡಿ, ಪಿನಾಕ ಅಂತಕ್ಕಂಥದ್ದು ಶಿವನ ಧನಸ್ಸಾಗುತ್ತೆ, ಸಾರಂಗ ಅಂತಕ್ಕಂಥದ್ದು ವಿಷ್ಣುವಿನ ಧನಸ್ಸಾಗುತ್ತೆ. ಶಿವನ ಧನಸ್ಸಿನ ಆಗಿರ್ತಕ್ಕಂಥ ಪಿನಾಕದ ಹೆಸರನ್ನೇ ಈ ಒಂದು MBRL ಕೊಟ್ಟಿರ್ತಕ್ಕಂಥದ್ದು. ಈ ಪಿನಾಕ ಮತ್ತು ಸಾರಂಗವನ್ನು ಇಂದ್ರ ಏನು ತಯಾರಿಸಿದ್ದ ವಿಶ್ವಕರ್ಮನಿಂದ, ಯಾಕೆ ಏನು ಅಂತ ನಾವು ಹಿಂದೆ ನೋಡಿದ್ದೀವಿ, ಮತ್ತೆ ಅಲ್ಲಿ ಡಿಸ್ಕಸ್ ಮಾಡೋಕೆ ಹೋಗಲ್ಲ. ಒಳ್ಳೆ ಸ್ಟೋರಿ ಕೂಡ ಆಗಿತ್ತು. ಓಕೆ, ಸೊ ಹೀಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆಲ್ಮೋಸ್ಟು 15 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದು ಅಮೆರಿಕದ ಅಧ್ಯಕ್ಷೀಯ ಮತ್ತು ಉಪಾಧ್ಯಕ್ಷೀಯ ಚುನಾವಣೆ ಮೇಲಾಗಿರ್ಬೋದು, ಇಸ್ರೋ ನಾಸಾ ಆಗಿರ್ಬೋದು, ಜೊತೆಗೆ ವಾಟ್ಸಪ್ದಾಗಿರ್ಬೋದು, ಜೊತೆಗೆ ಸಾಯ್ ಅಪ್ಲಿಕೇಶನ್ ಆಗಿರ್ಬೋದು. ಸೊ ಈ ರೀತಿ ಹಲವಾರು ಪ್ರಶ್ನೆಗಳನ್ನು ನೋಡಿದ್ವಿ. ಎಕ್ಸಾಮ್ಸ್ ಹತ್ರ ಇದ್ದಾವೆ, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತವೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.